ಫಸ್ಟ್ ಸಿನಿಮಾ ಯಾವ್ದ್ರಾಗ ಮಾಡಿದ್ದು ನೀನು? ಎಳೆಯರು ನಾವು ಗೆಳೆಯರು ಅಂತ. ಯಾವ ರೀತಿಯಾಗಿದೆ ನಿನ್ನ ಪಾತ್ರ? ಕೋಮಲ್ ಸರ್ಜೈಟು. ಮತ್ತೆ ನಿನ್ನ ಫೇವ್ರೆಟ್ ಹೀರೋ ಅಂತ ಯಾರು ಅನ್ಸ್ತಾರೆ ಕನ್ನಡ ಸಿನಿಮಾದಲ್ಲಿ? ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ರಾಜ್ಕುಮಾರ್ ಸರ್. ಮುಂದೆ ಹೀರೋ ಆಗ್ಬೇಕಾ, ಸೋಲ್ಜರ್ ಆಗ್ಬೇಕು ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೇಕು? ಹಾಯ್ ಎಲ್ಲರಿಗೂ ನಮಸ್ಕಾರ, ಇದು ನ್ಯಾಷನಲ್ ಟಿವಿ, ನಾನು ನಿಮ್ಮ ಅನುಷಾ ಗೋಪಾಲಕೃಷ್ಣ. ಏಪ್ರಿಲ್ 14ನೇ ತಾರೀಕು ರಿಲೀಸ್ ಆಗ್ತಾ ಇರೋ ಉಂಡೆ ನಾಮದ ಇಡೀ ಚಿತ್ರ ತಂಡದ ಜೊತೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಈಗ ನನ್ನ ಜೊತೆ ನಿಹಾಲ್ ಅನ್ನೋ ಈ ಪುಟಾಣಿ ಹುಡುಗ ಅನೇಕ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಎಲ್ಲದರಲ್ಲೂ ಪಾತ್ರವನ್ನು ಮಾಡಿಕೊಂಡು ಈಗಾಗಲೇ ಸಾಕಷ್ಟು ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾನೆ. ಬನ್ನಿ ಈ ಚಿತ್ರದಲ್ಲಿ ಅವನ ಪಾತ್ರದ ಬಗ್ಗೆ ಮತ್ತೆ ಅವನ ಜೊತೆ ಮಾತಾಡ್ಸೋಣ. ಹಾಯ್ ನಿಹಾಲ್. ಹಾಯ್ ಅಕ್ಕ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ಉಂಡೆ ನಾಮದಲ್ಲೂ ನೀನು ಒಂದು ಪಾತ್ರವನ್ನು ಮಾಡಿದೀಯಾ, ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೆಲ್ಲ ಮಾಡ್ತಿರ್ತೀಯ. ಸೊ ಹೇಗೆ ಸಿಗುತ್ತೆ ನಿಮಗೆ ಈ ಥರ ಆದರೆ ಆ್ಯಕ್ಟಿಂಗ್ ಎಲ್ಲ ಶುರು ಮಾಡಿದ್ದು? ಫೇಸ್ಬುಕ್ಕಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನೋಡಿಕೊಂಡು ಕರೀತಾರೆ ಆವಾಗ. ಹಾಂ, ಫೇಸ್ಬುಕ್ಕಲ್ಲಿ ರೀಲ್ಸ್ ಎಲ್ಲ ಮಾಡ್ತಿದ್ಯಾ ನೀನು? ಹಾಂ, ಇನ್ಸ್ಟಾಗ್ರಾಮ್. ಹಾಂ, ಯಾವಾಗ ಮಾಡಿದ್ದು ಫಸ್ಟ್ ಸಿನಿಮಾ? ಯಾವ್ದ್ರಾಗ ಮಾಡಿದ್ದು ನೀನು? ಎಳೆಯರು ನಾವು ಗೆಳೆಯರು ಅಂತ. ಹಾಂ, ಅದರಲ್ಲಿ ಫಸ್ಟ್ ಅಲ್ಲಿಂದನೇ ಫಸ್ಟ್ ಜರ್ನಿ ನನ್ನ ಸ್ಟಾರ್ಟ್ ಆಗಿದ್ದು ಫಿಲಮ್. ಚಿಕ್ಕ ಮಕ್ಕಳು ಸಿನಿಮಾ ಅಂತ ಫೇಸ್ಬುಕ್ಕಲ್ಲಿ ನೋಡ್ಕೊಂಡ್ಬಿಟ್ಟು ಕರೆದ್ರಾ? ಓಕೆ, ಮತ್ತೆ ಯಾವ್ಯಾವ ಸಿನಿಮಾದಲ್ಲೆಲ್ಲ ಮಾಡಿದೀಯಾ, ಅದು ಹೇಗೆ ಸಿಕ್ತು ಚಾನ್ಸ್ ನಿನಗೆ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ಫಸ್ಟು ನಾನು ಡ್ರಾಮಾ ಜನರಲ್ಸಲ್ಲಿ ಮಾಡ್ಕೊಂಡ್ಬಂದಿದ್ದೆ, ಅದು ಅಲ್ಲಿಂದ ನನ್ನ ಗೆಳೆಯರೋ ನಾವು ಗೆಳೆಯರೋ ನಮ್ಮ ಮೆಂಟರ್ ಅವರೇ ಮಾಡಿರೋದು ಫಿಲಮು. ಓಕೆ, ಅಲ್ಲಿ ಮೆಂಟರ್ ಕಡೆಯಿಂದ ಎಲ್ಲರಿಗೂ ಗೊತ್ತಾಯಿತು, ಆಮೇಲಿಂದ ಹಂಗೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಡ್ರಾಮಾ ಜೂನಿಯರ್ಸು ಒಂದು ಮೇಜರ್ ಇದಾಯಿತು. ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ಯಾ ಆ್ಯಕ್ಟಿಂಗ್ ಎಲ್ಲ ರೀತಿಯಾಗಿ? ಕ್ಲಾಸ್, ಸ್ಕೂಲ್ ಇರ್ತಿತ್ತು, ಕ್ಲಾಸ್ಗೂ ಹೋಗ್ತಾ ಇದ್ಯಾ? ಇಲ್ಲಿ ಕ್ಲಾಸು ಅದೆಲ್ಲ ಏನಿಲ್ಲ, ಹಂಗೆ ಮಿರರ್ ಮುಂದೆ ಫಸ್ಟ್ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಮಿರರ್ ಮುಂದೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು, ಡೈಲಾಗ್ ಕೇಳೋದು. ಆ ವಿಡಿಯೋದಲ್ಲಿ ಈ ಡೈಲಾಗ್ ನೋಡಿದ್ರೆ ಆ ಡೈಲಾಗ್ ಕೇಳಬೇಕು ಅಂತ ಅವಾಗ ಪ್ರಾಕ್ಟೀಸ್ ಮಾಡಿದ್ದು, ಆಗ ಆ ರೀತಿ ಏನಿಲ್ಲ. ಓಕೆ, ಈಗಂತೂ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಕಾಣಿಸ್ತಿದ್ಯಾ ನೀನು, ಮೇಜರ್ಲಿ ಹೀರೋನ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿ ಕಬ್ಜಾದಲ್ಲಿ ಮಾಡಿದ್ಯಾ, ಪೊಗರುದಲ್ಲಿ ಮಾಡಿದ್ಯಾ. ಸೊ ಕಬ್ಜಾದಲ್ಲಿ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಉಪೇಂದ್ರ ಸರು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾಡಬೇಕಾದ್ರೆ ಏನು ಭಯ ಆಗಲ್ವಾ, ಅಥವಾ ಡೈಲಾಗ್ಸ್ ಮರೆಯೋದು ಆ ರೀತಿಯೇನೂ ಆಗಲ್ವಾ? ಡೈಲಾಗ್ ಮರೆಯೋದಲ್ಲ ಆಗ್ತಿತ್ತು, ಭಯ ಅಂತ ಏನಾಗ್ತಿರ್ಲಿಲ್ಲ. ಹಾಂ, ಅಭ್ಯಾಸ ಆಗೋಗಿದೆ. ಅಭ್ಯಾಸ ಆಗೋಗಿದೆ. ಓಕೆ, ಮುಂದೆ ಹೀರೋ ಆಗಬೇಕಾ, ಸೋಲ್ಜರ್ ಆಗಬೇಕು ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು? ಹಾಂ, ಹೀರೋ ಆಗಲ್ಲ ಹಾಗಿದ್ರೆ? ಹೀರೋ ಸೈಡ್ ಚಾನ್ಸ್ ಸಿಗ್ತಾ ಇದ್ರೆ ಮಾಡ್ತೀನಿ, ಬಾಕಿ ಟೈಮಲ್ಲೆಲ್ಲ ಬಿಸ್ನೆಸ್ ಅಥವಾ ಸೋಲ್ಜರ್ ಅದನ್ನ. ಹೆಂಗೆ ಇದು ಯೋಚನೆ ಎಲ್ಲ ಹೆಂಗ್ ಬರುತ್ತೆ ನಿಮಗೆ? ಕೆಲವೊಂದೊಂದು ಫಿಲಮ್ಸ್ ಎಲ್ಲ ತರ ಲ್ಯಾಂಗ್ವೇಜ್ ಫಿಲಮ್ಸ್ ನೋಡ್ತೀನಿ, ಕೆಲವೊಂದೊಂದು ಫಿಲಮ್ಸ್ ನೋಡಿದಾಗ ಆತರ ಆಗ್ಬೇಕು ಅಂತಲ್ಲ, ಒಂದೇ ಗುರಿ ಇಟ್ಕೊಂಡಿದ್ದುವರೆಗೂ ಚಿಕ್ಕವನಿಂದ ಸೋಲ್ಜರ್ 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 ಸೋಲ್ಜರ್. ಓಕೆ, ಈಗ ಬಿಸ್ನೆಸ್ ಮ್ಯಾನ್ ಮೇಲೆ ಇಂಟ್ರೆಸ್ಟ್ ಬಂದಾಗ ಸುಮ್ಮನೆ ಹಂಗೆ ಹಿಂಗೆ ಐಡಿಯಾಸ್ ಯಾವಾಗಲೂ ಬರ್ತಾ ಇರುತ್ತೆ, ಆದರೆ ಚಿಕ್ಕ ಹುಡುಗನ ಐಡಿಯಾಸ್ ಅಂತ ಹಂಗೆ ಆಗುತ್ತೆ. ಎರಡರ ಮೇಲೂ ತುಂಬ ಕಾನ್ಸಂಟ್ರೇಷನ್ ಇದೆ, ಯಾವ್ದಾಗುತ್ತೆ ಗೊತ್ತಿಲ್ಲ. ಓಕೆ, ನೈಸ್. ಈಗ ಉಂಡೆ ನಾಮದಲ್ಲಿ ಯಾವ ರೀತಿ ಆಗಿದೆ ನಿನ್ನ ಪಾತ್ರ? ಇದು ಕಾಮಿಡಿ ಸಿನಿಮಾ, ಸೊ ಕಾಮಿಡಿ ಎಲ್ಲನೂ ಮಾಡ್ತೀಯಾ? ಫುಲ್ ಕಾಮಿಡಿ. ಅಂದ್ರೆ ಏನು, ಕೋಮಲ್ ಸರ್ ಜೊತೆ? ಚೈಲ್ಡ್ಹುಡ್, ಕೋಮಲ್ ಸರ್ ಚೈಲ್ಡ್ಹುಡ್. ಓಕೆ, ಯಾರೆಲ್ಲ ಯಾರ ಜೊತೆ ಎಲ್ಲ ಆಕ್ಟಿಂಗ್ ಮಾಡಿದೀಯಾ? ಅಂಬರೀಷ್ ಅವ್ರ ಜೊತೆ ಮಾಡಿದ್ದೀನಿ, ಮತ್ತೆ ಉಪೇಂದ್ರ ಸರ್, ವಿನಯ್ ರಾಜ್ಕುಮಾರ್ ಸರ್ರು, ಧ್ರುವ ಸಜಾ ಸರ್ರು, ನೆನಪು ಕ್ರಿಸ್ತನ್ ಬರ್ತಿಲ್ಲ ಒಟ್ಟು ಆಲ್ಮೋಸ್ಟ್ ಆಗ್ತತ್ರ. ಓಕೆ, ಮತ್ತೆ ನಿನ್ನ ಫೇವ್ರೆಟ್ ಹೀರೋ ಅಂತ ಯಾರು ಅನಿಸ್ತಾರೆ ಕನ್ನಡ ಸಿನಿಮಾದಲ್ಲಿ? ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ರಾಜ್ಕುಮಾರ್ ಸರ್, ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದೀಯಾ ಜಾಸ್ತಿ? ಎಲ್ಲ ನೋಡಿದ್ದೀನಿ. ಓಕೆ, ಮಿಮಿಕ್ರಿ ಎಲ್ಲ ಮಾಡ್ತೀಯಾ ಯಾರ್ದಾದ್ರು? ಅದರಲ್ಲ ಇಲ್ಲ, ಮಿಮಿಕ್ರಿ ಮಾಡಲ್ಲ, ನಿಂದೇ ಒಂದ್ ಸ್ಟೈಲ್ ಆಗಿದ್ರೆ. ಓ, ನಿಂದೇ ಸಿನಿಮಾದ ಯಾವ್ದಾದ್ರು ಡೈಲಾಗ್ ಹೇಳಿ ನೋಡೋಣ. ಡ್ರಾಮಾ ಜೂನಿಯರ್ಸ್ ಹೇಳ್ತಿ ಹೇಳಿ. ಏನು ನೋಡ್ತಾ ಇದೀಯಾ, ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ನಿನ್ನ ಈ ಜಗಕ್ಕೆ ಕರ್ಕೊಂಡ್ಬಂದಿದ್ದು. ನಿಂಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಿರೋರಿಗೆ ಪೋಸ್ಟಿಂಗ್ ಹಾಕ್ಸಿದ್ ನಾನು. ಇಂಡಿಯಾ ಮ್ಯಾಪಲ್ಲಿ ಇದ್ದಿರೋ ನಿನ್ನ ಡಿಸ್ಟ್ರಿಕ್ಟ್ಗೆ ಕರ್ನಾಟಕ ಮ್ಯಾಪಲ್ಲಿ ನಿನ್ನೂರಿಗೆ ಕರೆಸಿ ನನಗೆ.
ನನಗೆ ಆಪಿಟಲ್ಲ ಈಗೇನು ಮಾಡ್ತೀಯಾ ಇದು ನಂದು ಇರು ನನ್ನ ಏರಿಯಾ ನಾನು ಬೆಂಗಳೂರಲ್ಲಿ ಗುಡುಗುದ್ರೆ ಉಡುಪಿ ಮುಂಗೋ ಹಾರ್ಬರ್ ನಡುಗೋಗುತ್ತೆ ನಾನು ಕೈ ಎತ್ತಿ ತಡೆದ ಅಂದರೆ ರಿಯಲ್ ಎಸ್ಟೇಟ್ ಎಗ್ರಾಗುತ್ತೆ ಇದು ಆರು ಮುಖ ಕೊಟ್ಟೆ ಕಣೋ ಸೂಪರ್ ಕಣೋ ಸೋಲ್ಜರ್ ನೆಕ್ಸ್ಟ್ ಆಪ್ಷನ್ ಪೊಲೀಸ್ ಆಗಬೇಕಂತ ಇಟ್ಕೊಂಬಿಡು ನೀನು ಈಗ ಯಾವ್ಯಾವ ಚಿತ್ರ ಈಗೂ ಬರುತ್ತಾ ಆಫರ್ಸ್ ಎಲ್ಲ ಹಾಂ ಹನ್ನೊಂದಿತ್ತು ಕಾಲ ಅಂತ ರಿಲೀಸಿಂಗ್ಗಳಿದೆ ಮತ್ತು ಲವ್ 360 ರಿಲೀಸ್ ಆಗಿದೆ ಮತ್ತು ರಾಣಾ ಅಂತ ಒಂದು ರಾಣಕ್ಕಂತ ಒಂದು ಫಿಲಮ್ ಇದೆ ಹಾಗೆ ಸೊ ಈಗ ಕೋಮಲ್ ಸರು ಬ್ಯಾಂಕ್ ಜನಾರ್ದನ್ ಸರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈ ಚಿತ್ರದಲ್ಲಿ ನಿಮಗೆ ಆ್ಯಕ್ಟಿಂಗ್ ಟೈಮಲ್ಲಿ ಅಂದರೆ ಶೂಟಿಂಗ್ ಟೈಮಲ್ಲೆಲ್ಲ ಅವರೆಲ್ಲ ಹೇಳ್ಕೊಡ್ತಾರೆ ನಮಗೆ ಹಿಂಗೆ ಮಾಡಬೇಕು ಅಂತೆಲ್ಲ ಹಾಂ ಹಂಗೆಲ್ಲ ಹೇಳ್ಕೊಡ್ತಾರೆ ಎಲ್ಲ ಜೊತೆ ಫನ್ನಿಯಾಗಿರ್ತಾರೆ ಆಲ್ ದ ವೆರಿ ಬೆಸ್ಟ್ ಉಂಡೆ ನಮಗೆ ಇದೇ ರೀತಿಯಾಗಿ ಸಿನಿಮಾಗಳನ್ನೂ ಮಾಡು ಇನ್ನೂ ಹೆಚ್ಚಿನ ಚಾನ್ಸ್ ನಿಂಗೆ ಸಿಗಲಿ ಈ ವಯಸ್ಸಿಗೆ ನಿನ್ನ ಪ್ರತಿಭೆ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಸೊ ನೀನು ಇದೇ ರೀತಿ ಚಿತ್ರರಂಗದಲ್ಲೂ ಬೆಳಿ ಜೊತೆಗೆ ನಿನ್ನ ಏಮ್ ಅದು ಕೂಡ ಆಗಲಿ ಅಂತ ಹೇಳ್ಕೊತಿದ್ದೀವಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು